ಅಮ್ಮ ಕ್ಷೇಮವೇನಪ್ಪ, ನಮ್ಮವರು ಕ್ಷೇಮವಾಗಿದ್ದಾರೆಯೇ? ನೀನಿಲ್ಲಿಗೆ ಬಂದಾಗ ನಿನ್ನ ಅನುಮಾನಿಸಿ ಬಿಟ್ಟೆ. ಯಾಕೆಂದರೆ ನಾನಿರಬಹುದಾದ ಪರಿಸರ ಅಂತಹದ್ದು. ಬೇಸರಿಸಬೇಡಪ್ಪ, ನಮ್ಮವರು ಕ್ಷೇಮವಾಗಿದ್ದಾರೆಯೇ? ಬಹುಶಃ ವನವಾಸದ ಅವಧಿ ತೀರಿರ್ಲಿಕ್ಕೆ ಸಾಕು. ಯಾಕೆಂದರೆ ನಾನಿಲ್ಲಿಗೆ ಬಂದು ಅದೆಷ್ಟು ಕಾಲ ಸಂದು ಹೋಯಿತು. ಅವರು ವನವಾಸವನ್ನು ಪೂರೈಸಿ ಅಯೋಧ್ಯೆಯನ್ನು ಸೇರಿರಬಹುದು. ಅಲ್ಲಿ ಎಲ್ಲವರು ಕ್ಷೇಮವಾಗಿದ್ದಾರೆಯೇ? ನನ್ನ ಮೈದುನ ಲಕ್ಷ್ಮಣ ಅವ ಹೇಗಿದ್ದಾನಪ್ಪ? ಯಾಕೆಂದ್ರೆ ಈ ದುರುಳ ಕದ್ದು ತರುವ ಸಂದರ್ಭ ಬಿರು ನುಡಿಯನ್ನಾಡಿ ಅವನ ಮನಸ್ಸನ್ನ ನೋಯಿಸಿದವಳು ನಾನು. ಆತ ಎಷ್ಟು ನೊಂದಿಕೊಂಡನೋ ಏನೋ. ಆತ ಹೇಗಿದ್ದಾನಪ್ಪ? ನಮ್ಮವರೆಲ್ಲ ಕ್ಷೇಮವೇ? ನೀನು ಬರುವಾಗ ಏನನ್ನು ಮಾಡ್ತಾ ಇದ್ರು? ನನ್ನ ಕುರಿತಾಗಿ ಏನನ್ನು ಹೇಳಿದ್ರು? ಹೇಳಪ್ಪ, ಕ್ಷೇಮವರೆಲ್ಲ. ಅಮ್ಮ ಮನಸ್ಸೇನೋ ನಮ್ಮ ಹಗಲಿರುಳೆನ್ನದೆ ಕನಸು ಮನಸ್ಸಿನಲ್ಲಿ ಹಗಲಿರುಳೆನ್ನದೆ ಹಗಲಿರುಳೆನ್ನದೆ ಘನ ಚಿಂತೆಯಿಂದಿರ್ಬೋದ ಪೇಳುವೆನದ ಘನ ಚಿಂತೆಯಿಂದಿರ್ಬೋದ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಥಿತಿಯಲ್ಲಿ ನಾನೂ ಕೂಡ ಇಲ್ಲ. ಅಸುಂದರವಾದಂತಹ ಶ್ರೀರಾಮಚಂದ್ರ ಸ್ವಾಮಿಯವರ ಬದುಕು, ಸೌಂದರ್ಯವನ್ನು ಕಾಣುವುದು ಯಾವಾಗ ಎನ್ನುವುದಾಗಿ ಯೋಚಿಸುತ್ತಾ ಇದ್ದವ ನಾನು. ಒಂದು ನಡೆಯಬೇಕಾದಂತಹ ಮಂಗಲ ಕಾರ್ಯಗಳಾಗಲಿ ಮಂಗಲಮಯವಾದ ಬದುಕಾಗಲಿ ನಡೆಯಲೇ ಇಲ್ಲ. ಯಾವಾಗ ದುಷ್ಟನಾದಂಥ ರಾವಣ ನಿಮ್ಮನ್ನ ಅಪಹರಿಸಿ ಇಲ್ಲಿಗೆ ತಂದನು, ಆ ಕ್ಷಣದಿಂದ ಈ ಕ್ಷಣದ ತನಕವೂ ಕೂಡ ರಾಮದೇವರಿಗೆ ಸದಾ ನಿಮ್ಮದೇ ಚಿಂತೆ. ಸೀತಾ 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 ಎನ್ನುವುದಾಗಿ ಸೀತೆಯನ್ನ ರಕ್ಷಿಸಿಕೊಳ್ಳಲಾರದಂತಹ ಸ್ಥಿತಿಗೆ ನಾನು ಹೋದೆನಲ್ಲ ಎನ್ನುವ ಚಿಂತೆ ಒಂದು ಕಡೆ, ಇನ್ನೊಂದು ಕಡೆ ಹರಿಯುವ ನೀರಿನಲ್ಲಿ ಸೀತಾ ಎನ್ನುವುದಾಗಿ ನಿಮ್ಮನ್ನು ಗುರುತಿಸುವುದಕ್ಕೆ ಹೋಗುತ್ತಾ ಇದ್ದಾರೆ. ಬಳ್ಳಿಯನ್ನು ಕಂಡಾಗ ಅದೋ ನನ್ನ ಸೀತೆ, ವೃಕ್ಷಗಳನ್ನು ಕಂಡಾಗ ನನ್ನ ಸೀತೆ ಸೀತೆ ಸೀತೆ, ಹಗಲು ರಾತ್ರಿ ಎನ್ನದೆ ರನ್ ಮಂದಿರದಲ್ಲಿ ನಿಮ್ಮ ಧ್ಯಾನವನ್ನು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ಅವರಿಗೆ. ಇನ್ನು ಲಕ್ಷ್ಮಣ ದೇವರು ಅತ್ತಿಗೆಯ ಅಪಹರಣ ಕಾರ್ಯಕ್ಕೆ ತಾನೇ ಕಾರಣನಾದೆ ಎನ್ನುವಂಥ ಪಶ್ಚಾತ್ತಾಪದಲ್ಲಿ ಅವರು ಸದಾ ಬೇಯುತ್ತಾ ಇದ್ದಾರೆ. ಹೀಗಿರುವಂಥ ಅಲ್ಲಿಯ ಪರಿಸ್ಥಿತಿಗಳನ್ನು ನಾನು ಹೇಗೆ ಹೇಳಲಿ? ಮಾತಿನಿಂದಾಗಲಿ ತರ್ಕದಿಂದಾಗಲಿ ನಿಮಗೆ ತಿಳಿಸುವಷ್ಟು ನಾನು ದೊಡ್ಡವನಲ್ಲ ಅಮ್ಮ, ದೊಡ್ಡವನಲ್ಲ. ಇಂತಹ ಸ್ಥಿತಿ ನಿರ್ಮಾಣವಾಗಿ ಹೋಗಿದೆ ಅಮ್ಮ. ಯೇಸು ದಿನ ಬೇಕೆನ್ನ ಪ್ರಾಣೀಶನ ಕಾಂಬುದಕ್ಕಿನ್ನು ಯೇಸು ದಿನ ಬೇಕೆನ್ನ ಪ್ರಾಣೇಶನ ಕಾಂಬುದಕ್ಕಿನ್ನು ಬೇಸರಿಕೆ ಎಂಬುದಿನ ಹೇಳಲಿ ಹಾಗೆ ತಾಳಲಿ ಬೇಸರಿಕೆ ಎಂಬುದೇನ ಹೇಳಲಿ ಹಾಗೆ ತಾಳಲಿ. ಅಮ್ಮ ನಮ್ಮವರ ಅಪರಾಧ ಖಂಡಿತ ಇಲ್ಲೋಪ್ಪ. ಹೆಂಡತಿಯನ್ನ ರಕ್ಷಿಸಿಕೊಳ್ಳಲಾರದ ಹೇಡಿಗಳಲ್ಲ.
ಅವರನ್ನ ವಂಚಿಸಿ ನನ್ನನ್ನು ಅಪಹರಿಸಿ ತಂದದ್ದು ಲಕ್ಷ್ಮಣನ ಅಪರಾಧವಿಲ್ಲ. ಅವರನ್ನ ಬೈದು ಹೊಟ್ಟಿದವಳು ಪಾಪಿ ನಾನೇ ಅಲ್ಲವೇನೋ. ಇದು ನಾನು ನನ್ನ ಅರಸನನ್ನ ಕಾಣಬೇಕು. ಅವರ ಪಾದ ಮೂಲದಲ್ಲಿ ಬಿದ್ದು ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆದು ಸ್ವಾಮಿ ಕಾಂಚನ ಮೃಗದ ಆಸೆಯಿಂದಾಗಿ ಇಷ್ಟೆಲ್ಲ ದುರಂತಗಳು ಘಟಿಸಿ ಹೋದವು. ನಿಮ್ಮನ್ನ ಬಹುವಾಗಿ ನೋಯಿಸಿ ಬಿಟ್ಟೆ. ಅವರಲ್ಲಿ ಕ್ಷಮೆಯನ್ನು ಕೇಳಬೇಕು. ನಾನವರನ್ನು ನೋಡಬೇಕು ಅನ್ನು ಮಾ ಯಾವಾಗ ನೋಡುವುದೇ ಅವರನ್ನು ನೋಡಬೇಕು. ಅಮ್ಮ ನೀವು ಚಿಂತಿಸಬೇಕಾದ ಪ್ರಮೇಯವೇ ಇಲ್ಲ. ನಿಮ್ಮ ಅಂತರಂಗದ ದುಗುಡ ಏನು ಎನ್ನುವುದನ್ನ ಚೆನ್ನಾಗಿ ಬಲ್ಲವ ನಾನು. ರಾಮದೇವರ ದುಗುಡ ಏನು ಎನ್ನುವುದನ್ನ ಅರಿತವ ನಾನು. ಹಾಗಾಗಿ ಯೋಚನೆಯನ್ನು ಮಾಡಬೇಡಿ. ನಿಮ್ಮನ್ನ ಇಲ್ಲಿಂದ ಕರೆದುಕೊಂಡು ಹೋಗುವುದರ ಜೊತೆಗೆ ರಾವಣಾದಿ ದುಷ್ಟರನ್ನ ಆಮೇಲೆ ನೋಡಿ ಅಸುಂದರವಾದ ನಿಮ್ಮೀರುವರ ಬದುಕಿಗೊಂದು ಸೌಂದರ್ಯವನ್ನ ದೊರಕಿಸಿ ಕೊಡುವ ನನ್ನ ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತೇನೆ. ದುಷ್ಟರನ್ನು ನವಸಿ ನನ್ನನ್ನು ಕರೆದುಕೊಂಡು ಹೋಗ್ತಾರೆ. ಆಗ್ಲಪ್ಪ ಸಂತೋಷವಾಯ್ತು. ಎಷ್ಟು ಬೇಗ ನನ್ನವರನ್ನ ಕಂಡೇನು. ಅವರ ಪಾದ ಮೂಲದಲ್ಲಿ ಕುಳಿತು ನನ್ನ ಕ್ಷಮೆಯನ್ನು ಯಾಚಿಸಿಯೇನು. ಆ ನಿರೀಕ್ಷೆಯಲ್ಲಿ ಇದ್ದವಳು ಹೇಳಪ್ಪ ಅವರು ಬರುವಾಗ ಏನೆನ್ನುವುದಾಗಿ ಹೇಳಿದ್ರು. ನನ್ನ ವಿಚಾರವನ್ನೇನಾದ್ರೂ ಹೇಳಿದ್ರೆ ಹೇಳಪ್ಪ ಎಲ್ಲವನ್ನು ವಿಸ್ತಾರವಾಗಿ. ನೀವು ಕೇಳುವ ಮನಸ್ಥಿತಿಯಲ್ಲಿದ್ರು ನಾನು ಹೇಳುವ ಸ್ಥಿತಿಯಲ್ಲಿದ್ರು ಸಮಯ ಇಲ್ಲ ಅಮ್ಮ. ಸಮಯವೇ ಇಲ್ಲ ಯಾಕೆ ಗೊತ್ತುಂಟು. ನಾಳೆ ಸಂಜೆಗೆ ಹೋಗಿ ವನು ಕೇಳಿದರೆ ನಿಂಬೆ ರಾಘವಗೆ ಕುರಿತವನು ಕೇಳಿದರೆ ಏನೆಂಬೆ ರಾಘವಗೆ ಏನೆಂಬೆ ರಾಘವಗೆ ಒರಿತು ಎನ್ನಳು ಪೇಳಿದಂತ ರಂಗವನು ಒರಿತು ಎನ್ನಳು ಕೇಳಿ ಅಂತ ರಂಗವನು ಸಹಜ. ಹೇಳುವ ಮನಸ್ಸು ನನಗಿದೆ. ಆದರೆ ಸಮಯದ ಅಭಾವ. ನಾಳೆ ಸಂಜೆಯ ಒಳಗಾಗಿ ನಾನು ಇಲ್ಲಿಯೇ ಎಲ್ಲ ವಿದ್ಯಮಾನಗಳನ್ನ ಹೋಗಿ ಹೇಳಬೇಕು. ಹೇಳಲಿಲ್ಲ ಅಂತಾದ್ರೆ ನಮ್ಮ ನಾಲಿಗೆಯನ್ನ ಕತ್ತರಿಸುತ್ತೇನೆ ಎನ್ನುವುದಾಗಿ ನಮ್ಮೊಡೆಯನ ಆಜ್ಞೆಯಾಗಿದೆ. ಹೀಗಿರುವಾಗ ಹನುಮ ಅಲ್ಲಿ ಹೋದೆಯ ಸೀತಾಮಾತೆಯನ್ನ ಕಂಡೆಯ ಎಂದಾಗ ಕೇವಲ ಮಾತಿನಿಂದ ಹೌದು ಎಂದರೆ ಅವರು ನಂಬಲಾರರು. ಆದ್ದರಿಂದ ಏನಾದರೂ ಒಂದು ಗುರುತಿಗೆ ತಾವು ನೀಡಿದರೆ ಹೋಗಿ ಪುನಃ ಅವರಲ್ಲಿ ನಂಬಿಕೆ ವಿಶ್ವಾಸವನ್ನು ಗಳಿಸುವುದಕ್ಕೆ ಸಾಧ್ಯ ಉಂಟು. ಗುರುತನ್ನು ಏನನ್ನಾದರೂ ಕೊಡಿ ಅಮ್ಮ, ಏನನ್ನಾದರೂ ಕೊಡಿ. ಕೊಡುವುದಕ್ಕೆ ನನ್ನಲ್ಲಿ ಏನಿದೆ ಹೇಳಿ. ಏನ್ ಮಾಡಲಿ ಅಂತ. ಯಾಕೆಂದ್ರೆ ಈ ದುರುಳನಂತಹ ದಾನವ ಕದ್ದು ತರುವ ಸಂದರ್ಭ ಆ ಋಷಿಪತ್ನಿಯರು ಕೊಟ್ಟಂತಹ ಆಭರಣಗಳನ್ನೆಲ್ಲ ಗಂಟು ಕಟ್ಟಿ ಕೆಳ ಬೀಸಾಡಿದವಳು ನಾನು. ಕೊಡುವುದಕ್ಕೆ ಒಂದಿದೆ ಅದು ಚೂಡಾಮಣಿ. ಹನುಮನ ಕೈಯೊಳು ಹನುಮನ ಕೈಯೊಳು ಚೂಡಾಮಣಿಯ ತಾಯಿಯುತ ಹನುಮನ ಕೈಯೊಳು ಚೂಡಾಮಣಿಯನು ತಾಯಿ ಉತತಿ ಭರವಸದಿಂದ ಮನಸ್ಸಿ ನುಡಿತುದನೆಲ್ಲವ ನೆನೆಸುತ ಪೇದಳಂದು ಕಾಂತೆ ಮಾರುತಿಯೊಡನೆ
ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿದ್ದು ನನ್ನಪ್ಪ ನನ್ನ ಪಾಲಿಗೆ ಬಳುವಳಿ ಆಗಿದ್ದನ್ನ ಕೊಟ್ಟಾಗ ಪ್ರಭು ಶ್ರೀರಾಮಚಂದ್ರ ತನ್ನ ಕೈಯಾರೆ ನನ್ನ ಮುಡಿಯನ್ನು ಶೃಂಗರಿಸಿದ್ದರು. ಇದು ಇದನ್ನ ಒಯ್ದು ನನ್ನವರಿಗೆ ಗುರುತಾಗಿ ಕೊಡು. ನಾನಿರಬಹುದಾದ ಸ್ಥಿತಿಯನ್ನು ಅವರಿಗೆಲ್ಲ ವಿವರಿಸು. ಅಮ್ಮ, ಬಂದ ಕಾರ್ಯ ಏನೋ ಒಂದು ರೀತಿಯಲ್ಲಿ ಆಯಿತು, ಆದರೊಂದು ಇದು ತನಕ ನನ್ನ ದೇಹದಲ್ಲಿ ಆಗುವಂತಹ ಯಾವುದನ್ನೂ ನಾನು ನೆನಪಿಸುವ ಸ್ಥಿತಿಯಲ್ಲಿಲ್ಲ. ಇದೋ ಈಗ ನನಗೆ ಹಸಿವೆ ಆಗ್ತಾ ಇದೆ ಅಮ್ಮ. ಏನಾದರೂ ಒಂದು ವಸ್ತುವನ್ನು ತಿನ್ನುವುದಕ್ಕೆ ಕೊಟ್ಟರೆ ಹಸಿವು ಆಗ್ತಾ ಇದೆ ಅಮ್ಮ. ತಿನ್ನುವುದಕ್ಕೆ ನಾನೇನಪ್ಪ ಕೊಡಲಿಲ್ಲಿ ಅಮ್ಮ? ನೋಡಿದ್ಯಾ ನಾನಿರಬಹುದಾದ ಮಗು ತಾಯಿಯಲ್ಲಿ ಕೇಳುವುದು ತಪ್ಪ ಅಮ್ಮ? ತಪ್ಪಲ್ವಪ್ಪ. ಬಾಯಿ ತುಂಬಾ ಅಮ್ಮ ಅಮ್ಮ ಅಂತ ಕರೀತಾ ಇದ್ದವ ನೀನು. ಮಕ್ಕಳು ತಾಯಿಯಲ್ಲಿ ತಿನ್ನುವುದಕ್ಕೆ ಕೇಳಿದ್ರೆ ಖಂಡಿತ ಅಪರಾಧ ಅಲ್ಲ. ಆದ್ರೆ ನನ್ನ ಸ್ಥಿತಿಯನ್ನ ನೋಡು, ತುತ್ತು ಕೂಳಿಗೆ ಮತ್ತೊಬ್ಬರ ಎದುರು ಕೈಯೊಡ್ಡಬೇಕಾದ ಪರಿಸ್ಥಿತಿ ನನ್ನದು. ಹೌದಮ್ಮ. ನಾನು ಏನನ್ನ ಕೊಡಿ, ಒಂದು ಕಾರ್ಯವನ್ನು ಮಾಡು. ಇದು ಬೆಳೆದು ನಿಂತಹ ವನ ಪ್ರದೇಶ, ಇಲ್ಲಿರಬಹುದಂತ ಮಾಗಿದ ಹಣ್ಣುಗಳನ್ನ ತಿಂದು ನಿನ್ನ ಹಸಿವನ್ನ ನಿವಾರಿಸಿಕೋ. ಆದ್ರೆ ಎಚ್ಚರ, ಸುತ್ತಲೂ ರಕ್ಕಸರ ಕಾವಲಿದೆ. ಹೋಗು. ಇದು ನನ್ನ ಅರಸನಿಗೆ ನಿನ್ನ ಕಾಣದೆ ಸೀತೆ ಇನ್ನು ಹೆಚ್ಚು ದಿನ ಬದುಕುಳಿಯಲಾರಳು. ಆದಷ್ಟು ಬೇಗ ಬಂದು ಕರೆದುಕೊಂಡು ಹೋಗಬೇಕು ಎನ್ನುವುದಾಗಿ ಸೀತೆ ಕೈ ಮುಗಿದು ಬೇಡಿಕೊಂಡಿದ್ದಾಳೆ ಎನ್ನುವ ವಿಚಾರವನ್ನ ತಿಳಿಸು. ಹೋಗಿ ಜಾಗ್ರತೆ. ನನ್ನ ಹೊಟ್ಟೆಗೆ ಹಸಿವಾಗಿ ನಾನು ಕೇಳಿದ್ದಲ್ಲ, ನಾನು ಬಂದಿದ್ದು ಇರುವಿಕೆಯನ್ನ ರಾವಣನಿಗೆ ತಿಳಿಸಬೇಕು ಅಂತಾದ್ರೆ ಹೀಗೆ ನಾನು ಕೇಳಿ ತನ್ಮೂಲಕವಾಗಿ ಸಿಕ್ಕಿದಂತ ಹಣ್ಣುಗಳನ್ನು ಕಾಯಿಗಳನ್ನ ಕೊಯ್ದು ತಿಂದು ಮತ್ತೆ ವನವನ್ನ ಹಾಳು ಮಾಡಿ ಆಮೇಲೆ ನಾನು ಬಂದ ಕಾರ್ಯವನ್ನ ಸಾಧಿಸಿಕೊಂಡು ಇಲ್ಲಿಂದ ನೇರವಾಗಿ ಮತ್ತೆ ರಾಮನಲ್ಲಿಗೆ ಹೋಗಿ ಎಲ್ಲವನ್ನ ತಿಳಿಸುತ್ತೇನೆ. ಮಂಗಳಂ ಹರಿಗೆ ಮನಮೋಹನಾಂಗಗೆ ಮಂಗಳಂ ಜಯ ಮಂಗಳಂ ಹರಿಗೆ ಶಂಖ ಚಕ್ರಾಂಕಿತಗೆ ಈಶಗೆ ವೆಂಕಟೇಶನಿಗೆ ಮುರಳಿ ವಿಹಾರಿಗೆ ಸಂಕಟದಂಕ ಉದಂಕ ವಿನೋದಗೆ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಹರಿಗೆ ಮಂಗಳಂ ಮಂಗಳಂ